ನಮಸ್ಕಾರ, ಹೇಗಿದ್ರಿ? ಎಲ್ಲರೂ ಚೆನ್ನಾಗಿದ್ರಿ ಅಂತ ಭಾವಿಸ್ತೇನೆ. ನಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನ ನಾವೇ ತಂದುಕೊಳ್ತೇವೆ. ಅದಕ್ಕೆ ಈ ವಿಡಿಯೋದಲ್ಲಿರುವ ಒಂದು ವಿಷಯನೂ ಕಾರಣ ಅಂದ್ರೆ ನಾವು ಪೂರ್ವಾಗ್ರಹ ಪೀಡಿತರಾಗಿರುವಂಥದ್ದು. ಆಂಗ್ಲ ಭಾಷೆಯಲ್ಲಿ ಪ್ರೀ ಕನ್ಸೀವ್ಡ್ ನೋಷನ್ ಅಂತ ಹೇಳ್ತಾರೆ. ಈ ವಿಡಿಯೋ ನೋಡಿದ್ರೆ ನಿಮ್ಮ ಅನೇಕ ಸಮಸ್ಯೆ ಕಡಿಮೆ ಆಗ್ಬೋದು, ಕಡಿಮೆ ಆಗ್ಲಿ ಅನ್ನೋದು ನಮ್ಮ ಹಾರೈಕೆ. ಏನಂತೀರಿ? ಕಂಪ್ಲೀಟ್ ವಿಡಿಯೋ ನೋಡ್ತೀರಲ್ವಾ? ಹಾಗೆ ಆನ್ಲೈನ್ ಆಫ್ಲೈನ್ ಕ್ಲಾಸ್ಗೆ ಮಾಹಿತಿ ಬೇಕಂದ್ರೆ ಪ್ಲೀಸ್ ಕಾಲ್ 9341259267. ನಾವು ನಮ್ಮ ಬದುಕನ್ನು ನೋಡುವ ರೀತಿಯ ಮೇಲೆ ಅನೇಕ ವಿಚಾರಗಳು ನಮ್ಮ ಚಿಂತನೆಯನ್ನ ಅವಲಂಬಿಸುತ್ತೆ. ಇದೊಂದೇ ಚಿತ್ರದಲ್ಲಿ ಸೂರ್ಯನ ವಿವಿಧ ಆಕಾರಗಳನ್ನ ನಾವು ನೋಡಬಹುದು. ಅದೇ ಸೂರ್ಯ ಬೇರೆ ಬೇರೆ ಸಂದರ್ಭದಲ್ಲಿ, ಸೂರ್ಯೋದಯ ಸೂರ್ಯಾಸ್ತಮಾನದ ಸಂದರ್ಭದಲ್ಲಿ ವಿಭಿನ್ನ ಚಿತ್ರಣಗಳನ್ನ ನಾವೆಲ್ಲ ನೋಡುತ್ತೇವೆ ಅಲ್ಲವೇ ಸ್ನೇಹಿತರೆ? ಆದ್ಮೇಲೆ ನಾವು ನಮ್ಮ ಬದುಕನ್ನ ನಾವೇ ನಿರ್ಮಾಣ ಮಾಡಿಕೊಳ್ಳುತ್ತೇವೆ. ನಿರ್ಮಾಣ ಮಾಡಿಕೊಳ್ಳಬೇಕು, ಇತರರನ್ನು ದೂರಿ ಪ್ರಯೋಜನವಿಲ್ಲ. ಪ್ರೀ ಕನ್ಸೀವ್ಡ್ ನೋಷನ್, ಪೂರ್ವಾಗ್ರಹ ಪೀಡಿತರು. ನಮ್ಮ ಜೀವನನ ಎಂಥದ್ದೇ ಸಂದರ್ಭದಲ್ಲಿ ನಾವು ನಿಭಾಯಿಸಬಹುದು, ಜೀವನದಲ್ಲಿ ಮುಂದೆ ಸಾಗ್ಲಿಕ್ಕೆ ಸಾಧ್ಯತೆ ಇದೆ. ಹತ್ತು ಹಲವಾರು ಚಿಂತನೆಗಳು ನಮ್ಮನ್ನ ಒಂದ್ ರೀತಿ ಹೊರಗೆ ಹಚ್ಚುತ್ತವೆ. ಚಿಂತೆಗಳು ನಮ್ಮನ್ನ ಒತ್ತಡಕ್ಕೆ ದುಡುತ್ತವೆ, ಖಿನ್ನತೆಗೆ ದುಡುತ್ತವೆ. ಸುಂದರ ವರ್ಣಮಯ ಚೇತೋಹಾರಿ ಮನಸ್ಸು, ಈ ರೀತಿ ಬಣ್ಣ ಬಣ್ಣವಾಗಿ ಚಿತ್ರಿಸಬಹುದಾದರೆ, ಪೂರ್ವಾಗ್ರಹ ಪೀಡಿತ ನಕಾರಾತ್ಮಕ ಮನಸ್ಸನ್ನು ಹೀಗೆ ಚಿತ್ರಿಸಬಹುದೇ? ಹೇಗೆ ಅನಿಸ್ತಾ ಇದೆ? ಜಸ್ಟ್ ಅನಲೈಸ್, ಏನ್ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಮಾಡಿ. ಓಕೆ, ಹಾಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಪ್ರೀ ಕನ್ಸೀವ್ಡ್ ನೇಷನ್ ಅಂತ ಟೈಪ್ ಮಾಡಿ. ಕನ್ನಡದಲ್ಲಿ ಟೈಪ್ ಮಾಡೋದಾದ್ರೆ ಪೂರ್ವಾಗ್ರಹ ಪೀಡಿತ ಅಂತ. ಓಕೆನಾ? ಪೂರ್ವಾಗ್ರಹ ಪೀಡಿತ ಮನಸ್ಸು ವಿವೇಕದ ಬಾಗಿಲನ್ನ ಮುಚ್ಚಿ ಬೀಗವನ್ನ ಜಡಿದು ಬಿಡುತ್ತದೆ. ಮನೋವಿಜ್ಞಾನ ತಜ್ಞೆ ಮೇರಿ ಬ್ರೌನ್ ಹಾಗೆ ಹೇಳ್ತಾರೆ. ಈ ಪೂರ್ವಾಗ್ರಹ ಪೀಡಿತ ವಿನಾಕಾರಣ ದ್ವೇಷವನ್ನ ನಮ್ಮಲ್ಲಿ ಉಂಟು ಮಾಡ್ತದೆ. ಒಬ್ಬ ವ್ಯಕ್ತಿ ವರ್ಗ ವಿಷಯದ ಬಗ್ಗೆ ಸತ್ಯಾಸತ್ಯತೆಯನ್ನು ಪರಿಶೀಲಿಸದೆ ಪೂರ್ವಭಾವಿಯಾಗಿ ದುರಾಗ್ರಹ ಹೊಂದುವುದನ್ನು ಪೂರ್ವಾಗ್ರಹ ಎಂದು, ಅಂತಹ ವ್ಯಕ್ತಿಗಳನ್ನು ಪೂರ್ವಾಗ್ರಹ ಪೀಡಿತರು ಎಂಬುದಾಗಿಯೂ ಕರೆಯಬಹುದಾಗಿದೆ. ಪೂರ್ವಾಗ್ರಹ ಪೀಡಿತ ಧೋರಣೆ ಎಂದರೆ ಯಾವುದೇ ಒಬ್ಬ ವ್ಯಕ್ತಿ, ಒಂದು ವರ್ಗದ ಜನ, ಒಂದು ಇಲಾಖೆ, ಒಂದು ಸಮುದಾಯ, ಒಂದು ಘಟನೆ, ಒಂದು ಪರಿಸ್ಥಿತಿ, ಇವುಗಳ ಬಗ್ಗೆ ಸಾರಾಸಾರ ವಿವೇಚನೆ ಇಲ್ಲದೆ, ಯಾವುದೇ ನೈಜ ಆಧಾರವಿಲ್ಲದೆ ಮನಸ್ಸಿನಲ್ಲಿ ದುರಭಿಪ್ರಾಯವನ್ನು ಹೊಂದಿ ಅದನ್ನೇ ಸಮರ್ಥಿಸಿಕೊಳ್ಳುತ್ತಾ ಹೋದಲ್ಲೆಲ್ಲ ಅದೇ ತಪ್ಪು ಅಭಿಪ್ರಾಯವನ್ನೇ ಬಿಂಬಿಸುತ್ತಾ ಬರುವ ಮನೋಧೋರಣೆಯನ್ನು ಪೂರ್ವಾಗ್ರಹ ಪೀಡಿತ ಧೋರಣೆ ಎನ್ನಬಹುದು. ಕ್ಲಿಯರ್? ಡಾಕ್ಟರ್ ಡೇನಿಯಲ್ ಕಾನೆಮನ್ ಅವರು ಈ ವಿಚಾರದ ಬಗ್ಗೆ ಹೆಚ್ಚು ಅಧ್ಯಯನವನ್ನು ಮಾಡಿದ್ದಾರೆ. ಸ್ಟೀಫನ್ ಕೋವಿ ಹೀಗೆ ಹೇಳ್ತಾರೆ, ಪೂರ್ವಾಗ್ರಹದಿಂದ ಹೊರಬಂದು ಸಮೈಕ್ಯತೆಯಲ್ಲಿ ಇತರರೊಡನೆ ಮುಂದುವರೆದಾಗ ಜೀವನದ ನಿಜವಾದ ಪರಿವರ್ತನೆಯನ್ನ ನೋಡಬಹುದು ಅಂತ ಹೇಳ್ತಾರೆ. ಗಾಂಧೀಜಿ ಹೇಳ್ತಾರೆ, ನಮ್ಮ ಜೀವನದ ದಿಕ್ಕು, ನಮ್ಮ ಚಿಂತನೆ, ನಿರ್ಧಾರ ಹಾಗೂ ನಮ್ಮ ಪೂರ್ವಾಗ್ರಹಗಳ ಮೇಲೆ ರೂಪುಗೊಳ್ಳುತ್ತದೆ. ನಾವೀಗೇನೋ ಭಾವಿಸ್ಬಿಡ್ತೇವಲ್ಲ, ಅದ್ರ ಮೇಲೇನೆ ನಮ್ಮ ಜೀವನ ನಿಂತು ಬಿಡ್ತದೆ. ಸಮರ್ ಸಾಂಡರ್ಸ್ ಹೀಗೆ ಹೇಳ್ತಾರೆ, ಜೀವನದ ನಿಜವಾದ ಹೋರಾಟವೆಂದರೆ ಇತರರೊಡನೆ ಸ್ಪರ್ಧಿಸಿ ಗೆಲ್ಲುವುದಲ್ಲ,
ನಮ್ಮೊಳಗೆ ಇರುವ ಮೂಢನಂಬಿಕೆ ಕ್ಷುಲ್ಲಕ ಪೂರ್ವಾಗ್ರಹಗಳಿಂದ ಆಚೆಗೆ ಅಪರಿಮಿತ ಅವಕಾಶಗಳನ್ನು ಕಂಡುಕೊಳ್ಳುವುದು. ಎಷ್ಟು ಚೆನ್ನಾಗಿ ಹೇಳಿದಾರಲ್ಲ. ಹಾಗಾದ್ರೆ ಈ ಪೂರ್ವಾಗ್ರಹ ಪೀಡಿತ ಮನಸ್ಸು ಹಾಗೂ ಅದರ ದುಷ್ಪರಿಣಾಮಗಳನ್ನು ನೋಡೋದಾದ್ರೆ, ಆ ಪೀಡಿತ ಮನಸ್ಸು ಹೇಗೆ ಒಂದು ರೀತಿ ಪರಿಣಾಮವನ್ನು ಬೀರುತ್ತದೆ, ಜೀವನದಲ್ಲಿನ ಸೋಲು ಎಷ್ಟೊಂದು ಜನರನ್ನ ಕಂಗೆಡಿಸಿ ಬಿಡುತ್ತದೆ, ನನ್ನ ಹಣೆ ಬರಹ ಸರಿ ಇಲ್ಲ, ನಾನು ನಿಷ್ಪ್ರಯೋಜಕರು ಅಂತ ಎಲ್ಲ ಆಲೋಚನೆ ಮಾಡ್ತಾ ಹೋಗ್ತೇವೆ. ವಾತ್ಸಲ್ಯಪೂರ್ಣ ಮಾನವೀಯ ಸಂಬಂಧಗಳು ಎಲ್ಲಿರ್ತದೋ ಅಲ್ಲಿ ಒಂದು ಬದುಕಿಗೆ ಒಂದು ಸಂತಸ ಅಂತ ಇರ್ತದೆ. ನಿರ್ಮಲವಾದ ಪ್ರೀತಿ, ವಿಶ್ವಾಸ, ಮಮತೆ, ವಾತ್ಸಲ್ಯ, ಅಂತಃಕರಣ, ಇವು ನಮ್ಮ ಭಾವನಾತ್ಮಕ ಜೀವನಕ್ಕೆ ಆಮ್ಲಜನಕ, ಆಕ್ಸಿಜನ್. ಇವಿಲ್ಲದಿದ್ದರೆ ಮನುಷ್ಯ ಸತ್ತಂತೆಯೇ ಸರಿ. ಎಷ್ಟು ಚೆನ್ನಾಗಿದೆ. ನಿರ್ಮಲವಾದ ಪ್ರೀತಿ, ವಿಶ್ವಾಸ, ಮಮತೆ, ವಾತ್ಸಲ್ಯ, ಅಂತಃಕರಣ, ನೆನಪಿನಲ್ಲಿ ಮರಿಬೇಡಿ. ಪೂರ್ವಾಗ್ರಹದಿಂದ ತಪ್ಪು ಕಲ್ಪನೆ, ಭೇದ ಭಾವ, ಪೂರ್ವಾಗ್ರಹ ಪೀಡಿತ ಧೋರಣೆ ಮಾನವೀಯ ಸಂಬಂಧಗಳನ್ನು ವಿಷಪೂರಿತವಾಗಿಸಿ ಜನರ ನಡುವೆ ಮಾತ್ಸರ್ಯ, ದ್ವೇಷ, ಸೇಡು, ಕ್ರೋಧ, ಆವೇಶಗಳನ್ನು ಮನದಾಳದಲ್ಲಿ ಹುದುಗಿಸಿ ಬಿಡುತ್ತದೆ. ಬೇಕಾ? ಬೇಡ ಸ್ನೇಹಿತರೆ. ಮಾತ್ಸರ್ಯ, ದ್ವೇಷ, ಸೇಡು, ಕ್ರೋಧ, ಆವೇಶ ಬೇಡ. ಏನಂತೀರಿ? ಮನುಷ್ಯನ ಮೂರು ಮುಖಗಳಲ್ಲಿ ನಾನಾ ಚಪಲಗಳು, ಅಹಂ, ನಾನು, ನೀತಿಗಳು ಮತ್ತೆ ಮೌಲ್ಯಗಳು. ಓಕೆ, ಆಲೋಚನೆಗಳು ಜಾಗೃತಾವಸ್ಥೆಯಲ್ಲಿ, ಅರೆಜಾಗೃತಾವಸ್ಥೆಯಲ್ಲಿ, ಸುಪ್ತ ಪ್ರಜ್ಞಾವಸ್ಥೆಯಲ್ಲಿ ಆಲೋಚನೆಗಳು ಮತ್ತು ಅಭಿಪ್ರಾಯಗಳು ಜಾಗೃತಾವಸ್ಥೆಯಲ್ಲಿ ಒಂದು ರೀತಿ ನಮಗೆ ಅರಿವಾದರೆ, ಅರೆಜಾಗೃತಾವಸ್ಥೆಯಲ್ಲಿ ವಿವಿಧ ನೆನಪುಗಳು, ಜ್ಞಾನ ಕೌಶಲ್ಯಗಳು, ಸುಪ್ತ ಪ್ರಜ್ಞಾವಸ್ಥೆಯಲ್ಲಿ ಭಯಗಳು, ದ್ವೇಷ, ಸೇಡು, ಅನೀತಿಯುತ ದುರಾಲೋಚನೆಗಳು, ಸೋಲಿನ ನೆನಪುಗಳು, ಬಗೆ ಬಗೆಯ ಲೈಂಗಿಕ ಬಯಕೆಗಳು, ಹಿಂಸಾ ಪ್ರವೃತ್ತಿ, ನಾಚಿಕೆ, ಅವಮಾನಗಳು, ಇವೆಲ್ಲವೂ ಒಳಗೊಂಡಿರುತ್ತದೆ. ಅದನ್ನ ಜನರಲೈಸೇಷನ್ ಅಂದರೆ ಸಾರ್ವತ್ರಿಕವಾಗಿಸುವುದು, ಎಲ್ಲೋ ಯಾವಾಗಲೋ ನಡೆದ ಒಂದು ತಪ್ಪು, ಒಂದು ಘಟನೆ, ಒಂದು ಪ್ರತಿಕ್ರಿಯೆ, ಇವುಗಳನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಅದೇ ರೀತಿ ಎಲ್ಲರೂ ಯಾವಾಗಲೂ ವರ್ತಿಸುತ್ತಾರೆಂಬ ತಪ್ಪು ಕಲ್ಪನೆಯಿಂದ ಅದನ್ನೇ ಸಾರ್ವತ್ರಿಕವಾಗಿ ನಿರೀಕ್ಷಿಸುತ್ತಾ, ಹಳೆಯ ಉದಾಹರಣೆಯನ್ನೇ ಮತ್ತೆ ಮತ್ತೆ ಹೇಳುತ್ತಾ ಜೋರಾಗಿ ಕೂಗಾಡಿ ಸಮರ್ಥಿಸಿಕೊಳ್ಳುವ ಜನರನ್ನು ನಾವು ಹಲವು ಸಂದರ್ಭಗಳಲ್ಲಿ ಕಾಣಬಹುದು. ಏನಂತೀರಿ? ಓಕೆ, ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಘಟನೆ ಆಗಿರುತ್ತೆ, ಅದನ್ನು ಇಟ್ಟುಕೊಂಡು ಉಳಿದವನೆಲ್ಲ ಹಾಗೆ ಅಂತ ಭಾವಿಸ್ಬಿಡ್ತೇವೆ. ಜನರೇಕೆ ಪೂರ್ವಾಗ್ರಹ ಪೀಡಿತರಾಗುತ್ತಾರೆ? ಮೂಢನಂಬಿಕೆಗಳು, ಚಿಕ್ಕಂದಿನಿಂದಲೇ ಬಂದ ತಪ್ಪು ತಿಳುವಳಿಕೆ, ವೈಯಕ್ತಿಕ ಅಸಹನೆ, ಕ್ರೋಧ, ಮನೋವೈಜ್ಞಾನಿಕ ಕಾರಣಗಳು, ಮನದಾಳದಲ್ಲಿ ಬೇರೂರಿದ ತಪ್ಪು ಗ್ರಹಿಕೆ, ಕುಟುಂಬ, ಮನೆತನ, ಜನಾಂಗದಲ್ಲಿನ ಹಗೆತನ, ತಂದೆ ತಾಯಂದಿರಿಂದ ತಪ್ಪು ಬುದ್ಧಿವಾದ, ವಿಚಿತ್ರ ಕಾರಣ ಸನ್ನಿವೇಶಗಳಿಂದ ಉಂಟಾದ ದ್ವೇಷ, ಯಾವುದೇ ಕಾರಣಗಳಿಲ್ಲದಿದ್ದರೂ ಮುಂದುವರೆದ ದ್ವೇಷ. ಅಂದರೆ ಈ ದ್ವೇಷ ಒಂಥರ ವಿಚಿತ್ರವಾದಂತಹ ಒಂದು ಹಗೆತನ, ಕ್ರೋಧ, ತಪ್ಪು ತಿಳುವಳಿಕೆ, ಮೂಢನಂಬಿಕೆ,
ಇವೆಲ್ಲವೂ ಪೂರ್ವಾಗ್ರಹ ಪೀಡಿತರಾಗೋದಕ್ಕೆ ಕಾರಣ ಆಗ್ತವೆ. ಕರಿಬೆಕ್ಕು ಎದುರು ಬಂದರೆ ನನಗೆ ಕೆಟ್ಟದ್ದಾಗುವುದು ಎನ್ನುವ ಭಾವನೆ, ನನಗೆ ಯಾವುದೋ ಒಂದು ನಂಬರ್ ಅನ್ಲಕ್ಕಿ ನಂಬರ್ ಆಗೋದಿಲ್ಲ, ಅಯ್ಯೋ ಕನ್ನಡಿ ಒಡೆದೋಯ್ತು ನನಗೆ ಇನ್ನೇನೋ ಆಗ್ಬಿಡ್ತದೆ, ಗಂಡು ಹೆಣ್ಣೆಂಬ ಭೇದ ಭಾವ, ಉಗುರು ಕಚ್ಚುವಿಕೆ, ಏನೋ ಒಂದು ಘಟನೆ ಸನ್ನಿವೇಶ ಆಗುತ್ತದೆಂದು ನಾಯಿಯೊಂದಿಗೆ ಮದುವೆ, ನಾನು ಕೇರ್ ಮಾಡೋದು ನಮಗೆ ಮತ್ತು ನಮ್ಮವರಿಗೆ ಮಾತ್ರವಾಗಿರೋದು, ಸಾರಿ ಇದು ನಮ್ಮವರಿಗೆ ಮಾತ್ರ ಬೇರೆಯವರನ್ನು ನಾವು ಒಪ್ಪಿಕೊಳ್ಳುವುದಿಲ್ಲ ಎನ್ನುವ ಭಾವನೆ, ಅದು ಬೇರೆ ಬೇರೆ ವಿಚಾರಗಳಲ್ಲಿ ತುಂಬಾ ಪರಿಣಾಮವನ್ನ ಬೀರ್ತಾ ಇದೆ. ಅಲ್ಲೆಲ್ಲೋ ಬಿಸ್ಕೆಟ್ ಇಲ್ಲ ಅಂದ್ರೆ ಅದ್ ನಮ್ಮ ಅಪ್ಪಂದೇ ಕೆಲಸ ಅಂತ ಅನ್ಕೊಳ್ಳೋದು, ನಿನ್ನಂತಹ ಜನರಿಗೆ ಸ್ವಲ್ಪವೂ ತಲೆ ಇಲ್ಲ, ನಿನಗೆ ಹೇಳಿ ಏನೂ ಪ್ರಯೋಜನವಿಲ್ಲ ಎಂದು ಹೇಳಿ ಅನೇಕರ ಬದುಕನ್ನ ನಾಶ ಮಾಡಿಬಿಡುತ್ತಾರೆ. ನೀವು ಪೂರ್ವಾಗ್ರಹ ಪೀಡಿತರಾಗಿ ಮಾತನಾಡುತ್ತಿದ್ದೀರಿ, ಇದು ಸ್ವಲ್ಪವೂ ಸರಿಯಿಲ್ಲ. ಜ್ಞಾನ ಕೌಶಲ್ಯ ಆಸೆ ಆಕಾಂಕ್ಷೆ, ಜ್ಞಾನ ಏನು ಮಾಡಬೇಕು ಏಕೆ ಮಾಡಬೇಕು ಎನ್ನುವುದನ್ನು ಹೇಳಿದರೆ ಕೌಶಲ್ಯ ಹೇಗೆ ಮಾಡಬೇಕೆಂಬುದನ್ನು ತಿಳಿಸಿಕೊಡುತ್ತದೆ, ಆಸೆ ಆಕಾಂಕ್ಷೆಗಳು ಇದನ್ನು ಪಡೆಯಬೇಕು ಎಂದು ಸೂಚಿಸುತ್ತವೆ. ಇವೆಲ್ಲದರ ನಡುವೆ ಅಭ್ಯಾಸ ಮತ್ತು ರೂಢಿ ತನ್ನ ಪ್ರಭಾವವನ್ನು ಬೀರುತ್ತದೆ. ಸೊ ಪೂರ್ವಾಗ್ರಹ ಪೀಡಿತರಾಗುವುದು ಅಗತ್ಯವಿಲ್ಲ, ಬೇಡ ಪೂರ್ವಾಗ್ರಹ. ನನ್ನ ಗಂಡನ ಶರ್ಟು ಕೋಟು ಎಲ್ಲ ಉಡುಕ್ತೀನಿ, ಇವರು ಏನಾದ್ರೂ ತರಲೆ ಮಾಡೇ ಇರ್ತಾರೆ ಅಂತ ಯೋಚನೆ ಮಾಡುವಂಥದ್ದು. ಆನೆಯನ್ನು ನೋಡಿದ ಕಣ್ಣಿಲ್ಲದವರು ಮುಟ್ಟಿದಾಗ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕಾಣುತ್ತದೆ. ಕಾಲು ಮುಟ್ಟಿದವ ಕಂಬ ಎಂದ, ಆನೆಯ ಕಿವಿಯನ್ನು ಮುಟ್ಟಿದವ ಮೊರದಾಗಿದೆ ಎಂದ, ಬಾಲವನ್ನು ಮುಟ್ಟಿದವ ಹಾವಿದ್ದ ಹಾಗೆ ಎಂದಿದ, ಆನೆಯ ದಂತವನ್ನು ಮುಟ್ಟಿದಾಗ ಅಯ್ಯೋ ಎಷ್ಟು ಗಟ್ಟಿಯಾಗಿದೆ ಎಂದ. ಅಲ್ಲವೇ ಸ್ನೇಹಿತರೆ, ನಾವು ಹೇಗೆ ಪರಿಭಾವಿಸುತ್ತೇವೆಯೋ ಹಾಗೆ ಜೀವನ. ಇದೊಂದು ಚಿತ್ರವನ್ನ ದಿಟ್ಟಿಸಿ ನೋಡುತ್ತಿದ್ದರೆ ಒಂದು ಕಪ್ಪು ಕಾಣುತ್ತದೆ, ಎರಡು ವ್ಯಕ್ತಿಗಳ ಚಿತ್ರವೂ ಕಾಣುತ್ತದೆ. ನೀವು ಗಮನಿಸುವ ರೀತಿಯ ಮೇಲೆ ಲಭ್ಯವಾಗಿದೆ. ಹಾಗೆ ಈ ಚಿತ್ರವನ್ನು ಗಮನಿಸುತ್ತಿದ್ದರೆ ನಮಗೆ ಎರಡು ಚಿತ್ರ ಮೂರು ಚಿತ್ರಗಳು ಒಳಗಡೆ ಕಾಣಲು ಸಿಗುತ್ತವೆ. ಕೆಲವರಿಗೆ ಇದು ನಾಲ್ಕೆಂದು ಕಂಡರೆ ಮತ್ತೊಂದು ಜನರಿಗೆ ಮೂರು ಕಾಣುತ್ತದೆ, ಯಾಕೆಂದರೆ ಅವರ ನೋಡುವ ರೀತಿಯ ಮೇಲೆ ಅದು ವರ್ತನೆಯನ್ನ ಬೀರಲು ಸಾಧ್ಯವಾಗುತ್ತದೆ. ಇದನ್ನು ಎ ಬಿ ಸಿ ಎನ್ನುವಿರೋ AI 3C ಎನ್ನುವಿರೋ ಅದು ನೀವು ನೋಡುವ ರೀತಿಯ ಮೇಲೆ ಇರುತ್ತದೆ. ಓಕೆ ಸ್ನೇಹಿತರೆ, ಇವೆಲ್ಲವೂ ಅದಕ್ಕೇನೆ ದೃಷ್ಟಿ ಬದಲಾದರೆ ದೃಶ್ಯ ಬದಲಾದೀತು ಎನ್ನುತ್ತೇನೆ. ನಿಮಗೆ ಇಲ್ಲಿ ಹುಡುಗಿ ಕಾಣುತ್ತಿದ್ದಾಳೋ ಮುದುಕಿ ಕಾಣುತ್ತಿದ್ದಾಳೋ ನೀವೇ ಯೋಚಿಸಿ. ಆ ಎಲ್ಲ ವೃತ್ತಗಳು ನಮಗೆ ತಿರುಗಿದಂತೆ ಗೋಚರವಾಗುತ್ತದೆ. ಹಾಗೇ ದಿಟ್ಟಿಸಿ ನೋಡಿ, ನಿಮಗೆ ಅದು ಚಕ್ರಗಳ ರೂಪದಲ್ಲಿ ಕಾಣುತ್ತಾ ಹೋಗುತ್ತದೆ. ಹಾಗೆಯೇ ಈ ಮೆಟ್ಟಿಲುಗಳು ಎಷ್ಟಿದೆ, ಹೇಗಿದೆ, ಯಾವ ಆಂಗಲ್ ನಲ್ಲಿ ನೀವು ನೋಡುತ್ತೀರಿ ಡಿಪೆಂಡ್ ಆಗ್ತದೆ. ಸ್ನೇಹಿತರೆ, ಪೂರ್ವಾಗ್ರಹದ ದುರಂತವೆಂದರೆ ನನಗೆ ಇಷ್ಟವಾಗುತ್ತಿಲ್ಲ, ಒಂದು ರೀತಿಯ ಮುಜುಗರ, ವಾಕರಿಕೆ ಬರುವಂತಾಗುತ್ತದೆ, ಮೈ ಪರಚಿಕೊಳ್ಳುವಂತಾಗುತ್ತದೆ, ನನಗೆ ಸ್ವಲ್ಪವೂ ಹಿಡಿಸುವುದಿಲ್ಲ, ತಡೆಯಲಾರದ ಕಿರಿಕಿರಿಯಾಗುತ್ತದೆ, ನಾನು ಸಂಪೂರ್ಣವಾಗಿ ದ್ವೇಷಿಸುತ್ತೇನೆ, ಜೀವನವೇ ನರಕವಾಗಿ ಬಿಟ್ಟಿದೆ, ಬಾಳೇ ದುರಂತ. ಹೀಗೆಲ್ಲ ನಾವು ಆಲೋಚನೆ ಮಾಡುತ್ತಿರುತ್ತೇವೆ. ಪೂರ್ವಾಗ್ರಹ ಪೀಡಿತವೆಂಬ ಗ್ರಹಣ ಬಡೆದು ಎಲ್ಲೆಲ್ಲಿಯೂ ಅಂಧಕಾರ ನೆಲೆಸಿದೆ. ಬಣ್ಣಗಳ ಜಗತ್ತು ಎಂಥ ಸೌಂದರ್ಯವನ್ನು ಸೃಷ್ಟಿ ಮಾಡುತ್ತದೆ, ಜಗತ್ತು ಸುಂದರವೆಂಬುದನ್ನು ನಮಗೆ ತಿಳಿಸುತ್ತದೆ.
ಒಂದೊಂದು ಹೂವಿಗೆ ಒಂದೊಂದು ಬಣ್ಣ, ಒಂದೊಂದು ಆಕಾರ ಅಲ್ಲವೇ ಸ್ನೇಹಿತರೆ? ನಮಗೇಕೆ ಕೆಲವು ಬಣ್ಣಗಳು ತುಂಬಾ ಇಷ್ಟ, ಕೆಲ ಬಣ್ಣಗಳು ಸ್ವಲ್ಪವೂ ಇಷ್ಟವೇ ಇಲ್ಲ? ಪೂರ್ವಾಗ್ರಹ ಪೀಡಿತ ಮನಸ್ಸಿಗೆ ಯಾವಾಗಲೂ ಅಂಕು ಡುಂಕಿನ ಹಾದಿಯೇ ಕಾಣುತ್ತದೆ. ಏರ್ಜಿಂಗ್ ದ ಗಾಡ್ ಔಟ್ ಈ ಗೋ, ಈ ಅಹಮ್ಮನ್ನು ನಾವು ಬಿಡಬೇಕಾಗುತ್ತದೆ. ಮಾನವೀಯ ಸಂಬಂಧಗಳು ಜೀವನದಲ್ಲಿ ಅತ್ಯಮೂಲ್ಯ. ಯಾವುದೇ ಮಾನವೀಯ ಸಂಬಂಧಗಳಿಲ್ಲದ ಬದುಕು ನರಕವಾಗಿ ಬಿಡುತ್ತದೆ. ಹಾಗಾಗಿ ನಾವು ಬದುಕಿನಲ್ಲಿ ವಾತ್ಸಲ್ಯಪೂರ್ಣ ಮಾನವೀಯ ಸಂಬಂಧಗಳನ್ನು ವೃದ್ಧಿಸಿಕೊಳ್ಳಬೇಕಾಗ್ತದೆ. ಈ ಪೂರ್ವಾಗ್ರಹದಿಂದ ಹೊರಬರಬೇಕಾದರೆ ನಾವು ನಮ್ಮ ಮನೋವೈಜ್ಞಾನಿಕ ನೆಲೆಗಟ್ಟನ್ನು ಸರಿಪಡಿಸಿಕೊಳ್ಳಬೇಕು. ಸಮಾಧಾನದಿಂದ ನಮಗೆ ಅಸಹನೀಯವೆನಿಸುವ ವ್ಯಕ್ತಿ, ಘಟನೆ, ವಿಷಯ ಇತ್ಯಾದಿಗಳ ಬಗ್ಗೆ ಹೊಂದಿಕೊಂಡು ಹೋಗುವ ಉದಾರ ಮನೋಭಾವ ಬೆಳೆಸಿಕೊಂಡು ಬದುಕನ್ನು ಸಹನೀಯವಾಗಿಸಿಕೊಳ್ಳಬೇಕು. ಸುಂದರ ವರ್ಣಮಯ ಚೇತೋಹಾರಿ ಮನಸ್ಸು, ಪೂರ್ವಾಗ್ರಹ ಪೀಡಿತ ನಕಾರಾತ್ಮಕ ಮನಸ್ಸು, ಇವೆರಡರ ಒಂದು ಬದಲಾವಣೆ ಎಷ್ಟು ಸ್ಪಷ್ಟವಾಗಿದೆ ಅಲ್ಲವೇ ಸ್ನೇಹಿತರೆ? ಪ್ರೀ ಕನ್ಸೀವ್ಡ್ ನೋಷನ್, ಪೂರ್ವಾಗ್ರಹ ಪೀಡಿತರಾಗುವಂಥದ್ದು. ಈ ವಿಚಾರದ ಬಗ್ಗೆ ಚಿಂತನೆಯನ್ನ, ನನ್ನ ಅನುಭವವನ್ನ ಕೊಂಚ ಹಂಚಿಕೊಂಡಿದ್ದೇನೆ. ನಿಮ್ಗೇನು ಅನ್ನಿಸ್ತು? ವಾಟ್ ಇಸ್ ದಟ್ ಯು ಫೀಲ್ ಅಬೌಟ್ ದಿಸ್ ಟಾಪಿಕ್, ಪ್ರೀ ಕನ್ಸೀವ್ಡ್ ನೋಷನ್? ನಾನು ಆರಂಭದಲ್ಲಿ ಹೇಳಿದಾಗೆ ಇದು ನಮ್ಮ ಬದುಕನ್ನು ಬದಲಿಸಬಲ್ಲವಂತ ವಿಚಾರ ಅನಿಸುತ್ತೆ ನನಗೆ. ನಿಮ್ಗೆ ಅನಿಸುತ್ತೆ? ಎಸ್, ದಿಸ್ ಟಾಪಿಕ್ ಕ್ಯಾನ್ ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್. ಐ ವಿಶ್ ಯು ಆಲ್ ದ ಬೆಸ್ಟ್. ಸೊ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.